ಇದು ಕಾಂಗ್ರೆಸ್ನವರಿಗೆ ಸಹ ಕಟ್ಬೋದಿತ್ತಲ್ಲ, 60 ವರ್ಷ ಇದ್ರು. ಕಾಂಗ್ರೆಸ್ ನಮ್ಮ ರಾಮ ಮಂದಿರದ ವಿರುದ್ಧ, ಅಂದ್ರೆ ರಾಮ ಮಂದಿರ ಅಲ್ಲಿ ಇರಲಿಲ್ಲ, ರಾಮ ಕಾಲ್ಪನಿಕ ಅನ್ನುವಂತ ರೀತಿಯಲ್ಲಿ ಮಾತನಾಡಿದೆ ಇದೇ ಕಾಂಗ್ರೆಸ್. ಎಲ್ಲ ಈ ಮುಸ್ಲಿಮಾನರಿಗೆ ಒಂದು ರಾಷ್ಟ್ರ ಉಂಟು, ಕ್ರಿಶ್ಚಿಯನ್ ಅವರಿಗೆ ಒಂದು ರಾಷ್ಟ್ರ ಉಂಟು, ಆದ್ರೆ ನಮ್ಮ ಹಿಂದೂಗಳಿಗೆ ಎಲ್ಲಿಯೂ ರಾಷ್ಟ್ರ ಇಲ್ಲ. ಇದು ನಮ್ಮ ಹಿಂದೂಗಳು ಮೊದಲು ನೆನಪಿಟ್ಕೊಳ್ಬೇಕು. ಇವತ್ತು ನಾವೇನು ಜಾತಿ ಜಾತಿಯಲ್ಲಿ ನಾವು ಹೊಡೆದಾಡ್ಕೊಳ್ಬಹುದು, ಆದ್ರೆ ಆ ಜಾತಿ ಜಾತಿಯ ಬಗ್ಗೆ ಹೊಡೆದಾಡ್ಕೊಳ್ಬೇಕಾದ್ರೆ ನಮ್ಮ ಧರ್ಮ ಉಳಿಬೇಕು. ಧರ್ಮ ಇಲ್ಲದಿದ್ರೆ ನಾಳೆ ಜಾತಿ ಇಲ್ಲ. ಮೋದಿಜಿಯವರು ಮಾಡಿದಂತಹ ಒಂದು ಸಾಧನೆಯನ್ನು, ನಿಮ್ಮ ಕಾಮಾಲೆ ಕಣ್ಣನ್ನು ಬಿಟ್ಟು ಶುದ್ಧವಾದಂತಹ ಕಣ್ಣಿನಲ್ಲಿ, ಇಲ್ಲದ್ರೆ ಕನ್ನಡಕ್ಕೆ ಹಾಕೊಂಡಾದ್ರೂ ನೋಡ್ಕೊಳ್ಳಿ, ಅವ್ರು ಏನು ಮಾಡಿದಾರೆ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತುಂಟು. ಸರ್, ಮತ್ತೊಮ್ಮೆ ಯಾಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು? ಮೋದಿ 10 ವರ್ಷದಲ್ಲಿ ಮಾಡಿದಂತಹ ಕೆಲಸ ನಮ್ಮ 70 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಲ್ಲಿ ಯಾವುದೂ ಇಲ್ಲ. 10 ವರ್ಷದಲ್ಲಿ ಮೋದಿ ಮಾಡಿದಂತಹ ಹಲವಾರು ಕೆಲಸ, ಅಭಿವೃದ್ಧಿ ಕೆಲಸಗಳು ಲೆಕ್ಕಕ್ಕೆ ಸಿಗ್ಲಿಕ್ಕೆ ಇಲ್ಲ. ಮೊದಲಿಗೆ ಒಂದು ಅಯೋಧ್ಯೆ ರಾಮ ಮಂದಿರ, ಇನ್ನೊಂದು 370, ಅದಕ್ಕಾಗಿ ಅವರು ವಿಶ್ವಗುರು ಆಗಿ ಇವತ್ತು ಇಡೀ ವಿಶ್ವಕ್ಕೆ ಒಂದು ವಿಶ್ವಗುರು ಆಗಿ ಹೆಸರು ಗಳಿಸಿದ್ದಾರೆ. ಇಡೀ ಅಭಿವೃದ್ಧಿಗಾಗಿ ಅವರಂತ ಒಂದು ಸಮಾಜ ಸೇವಕ ಇನ್ನೊಬ್ಬ ಬರಲಿಕ್ಕೆ ಇಲ್ಲ. ಯಾಕಂದ್ರೆ ಇಡೀ ತನ್ನ ಜೀವನವನ್ನೇ 24 ಗಂಟೆಯಲ್ಲಿ 19 ಗಂಟೆ ತನ್ನ ಸಮಾಜದ ಕೆಲಸಕ್ಕಾಗಿ ತೊಡಗಿಸಿಕೊಂಡಿದ್ದಾರೆ. ಅಂತ ಒಂದು ಪ್ರಧಾನಿ ನಮ್ಮ ದೇಶಕ್ಕೆ ಸಿಕ್ಕಿರುವುದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೇಕು. ಯಾಕಂದ್ರೆ 20 ವರ್ಷದಲ್ಲಿ ಬಂದಂತ ಎಷ್ಟೋ ಪ್ರಧಾನಿಗಳನ್ನು ನಾವು ನೋಡಿದ್ದೇವೆ, ರಬ್ಬರ್ ಸ್ಟ್ಯಾಂಪ್ ಆಗಿ ತಮ್ಮ ಕರ್ತವ್ಯ ನಿರ್ವಹಿಸಿಕೊಂಡಿದ್ದಾರೆ. ಆದರೆ ಈಗ ನಮಗೆ ಸಿಕ್ಕಿದಂಥ ಒಂದು ಸೌಭಾಗ್ಯ ಅಂತೇಳಿ ಹೇಳಬೇಕು ನಮ್ಮ ದೇಶಕ್ಕೆ. ಇಡೀ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಒಂದು ವಿಶ್ವ ಗುರುವಾಗಿ ಇವತ್ತು ಮೆರೆಯಬೇಕಾದ್ರೆ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಅವರಿಗೆ ಪೂರಕವಾಗಿದೆ. ಇನ್ನೊಂದು 5 ವರ್ಷ ನಮ್ಮ ದೇಶಕ್ಕೆ ಬಂದರೆ ನಮ್ಮ ಆರ್ಥಿಕ ವ್ಯವಸ್ಥೆ ಇನ್ನಷ್ಟು ಬಲಿಷ್ಠವಾಗಿ ಇಡೀ ವಿಶ್ವಕ್ಕೆ ನಾವು 3ನೇ ಸ್ಥಾನ ಆಗಿ ಗುರುತಿಸಿಕೊಳ್ಬಹುದು. ಅದಕ್ಕಾಗಿ ಇನ್ನೊಮ್ಮೆ 5 ವರ್ಷ ಮೋದಿ ಬರಲೇಬೇಕು, ಇದು ನಮ್ಮೆಲ್ಲರ ಆಸೆ. ಇಡೀ ವಿಶ್ವಕ್ಕೆ ಅವರೊಂದು ಮಾದರಿಯಾಗಿ ಇಡೀ ವಿಶ್ವವೇ ನಮ್ಮನ್ನು ಗುರುತಿಸಿಕೊಳ್ಬೇಕು, ಭಾರತ ದೇಶವನ್ನು. ಸರಿ, ಈಗ ಜಾತಿ ಆಧಾರದ ಮೇಲೆ ವೋಟ್ ಎಲ್ಲ ಡಿವೈಡ್ ಆಗ್ತಾ ಇದೆ, ಅದು ಕೇವಲ ಒಂದು ಕಾಲ್ಪನಿಕ. ಯಾಕಂದ್ರೆ ಕೆಲವರು ಅದನ್ನು ಒಂದು ಮುಡಿಪಾಗಿಟ್ಟುಕೊಂಡು ಮಾಡ್ತಾ ಇದ್ದಾರೆ ಇವತ್ತು. ಆದ್ರೆ ನಮ್ಮ ನಿಜವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಒಂದು ತೊಡಕಾಗ್ಲಿಕ್ಕೆ ಇಲ್ಲ. ಯಾಕಂದ್ರೆ ನಮಗೆ ಧರ್ಮ ಇದ್ರೇನೆ ಜಾತಿ, ಧರ್ಮ ಹೋದ್ರೆ ಜಾತಿ ಉಳಿಲಿಕ್ಕಿಲ್ಲ. ಧರ್ಮ ಇದ್ರೆ ನೆಕ್ಸ್ಟ್ ಜಾತಿಯ ನಾವು ನೋಡ್ಕೊಳ್ಬಹುದು. ಅದಕ್ಕಾಗಿ ಧರ್ಮ ನಮಗೆ ಮೊದಲು, ನೆಕ್ಸ್ಟ್ ನಾವು ಜಾತಿ ಅಂತ ತಿಳ್ಕೊಂಡು ಇಡೀ ಸಮಾಜದ ಎಲ್ಲ ಪ್ರತಿಯೊಬ್ಬರು, ಇಡೀ ಮಂಗಳೂರು ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ನಾವು ಮೊದಲು ನಮ್ಮ ಧರ್ಮ, ನಂತರ ನಮ್ಮ ಜಾತಿ ಒತ್ತು ಕೊಡಬೇಕು. ಈಗ ಕಾಂಗ್ರೆಸ್ ಇಷ್ಟೆಲ್ಲ ಗ್ಯಾರಂಟಿ ಕೊಡ್ತಾ ಇದೆ, ರಾಜ್ಯದಲ್ಲಿ 5-5 ಗ್ಯಾರಂಟಿ ಕೊಟ್ಟಿದ್ದು, ಇದೇನಾದ್ರೂ ಎಲೆಕ್ಷನ್ ಮೇಲೆ ಪ್ರಭಾವ ಬೀರ್ತದೆ ಸರ್? ಖಂಡಿತ ನಮ್ಮ ಲೆಕ್ಕದಲ್ಲಿ ಇಲ್ಲ, ಗ್ಯಾರಂಟಿ ಕೊಟ್ಟಿದ್ದಾರೆ, ಎಲ್ರಿಗೂ ಸಿಕ್ಕಿಲ್ಲ. ಒಂದನ್ನು ಕೊಟ್ಟು ಒಬ್ಬರ ಕಿಸೆಗೆ ಕೊಟ್ಟು ಇನ್ನೊಬ್ಬರ ಕಿಸೆಗೆ ಕತ್ತರಿ ಹಾಕಿಕೊಂಡು ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮಂತ ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗದವರಿಗೆ ಅದರಿಂದ ಏನು ಪ್ರಯೋಜನ ಇಲ್ಲ. ಸಿ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ವಸುದೇವ ಕುಟುಂಬಕಂ ದಟ್ ಕೇಮ್ ಟು ಎಕ್ಸಿಸ್ಟೆನ್ಸ್ ಆಫ್ಟರ್ ಮೋದಿ ಕೇಮ್. ಎಲ್ಲರೂ ಒಂದೇ ಲೆಕ್ಕ, ಯಾರಿಗೊಂದು ಡಿಫ್ರೆನ್ಸ್ ಇಲ್ಲ, ಎಲ್ಲರಿಗೆ ಬೆನಿಫಿಟ್ಸ್, ಎಲ್ಲರಿಗೆ ಡೆವಲಪ್ಮೆಂಟ್, ರಾಜ್ಯ ಫುಲ್ ಡೆವಲಪ್ಮೆಂಟ್. ಸೊ ಮೈ ಒಪಿನಿಯನ್ ಇಸ್ BJP ಶುಡ್ ಕಮ್. ಸರ್, ಈಗ ಕಾಂಗ್ರೆಸ್ ಇಷ್ಟು ರಾಜ್ಯದಲ್ಲಿ ಇಷ್ಟೆಲ್ಲ ಗ್ಯಾರಂಟಿ ಎಲ್ಲ ಕೊಟ್ಟಿದೆ, ಮಹಿಳೆಯರಿಗೆ ಬಸ್ ಫ್ರೀ, ಹಾಗೆ ಮಹಿಳೆಯರಿಗೆ ಕೆಲವಾರು ಯೋಜನೆಗಳಲ್ಲಿ ತಂದಿದ್ದು, ಇದನ್ನು ಎಲೆಕ್ಷನ್ ಮೇಲೆ ಪ್ರಭಾವ ಬೀರ್ತದೆ ಸರ್? ಕಾಂಗ್ರೆಸ್ ಗ್ಯಾರಂಟಿ ಇಸ್ ಓನ್ಲಿ ಫಾರ್ ಸೆಲೆಕ್ಟೆಡ್ ಪೀಪಲ್, ನಾಟ್ ಫಾರ್ ಆಲ್. ಮೋದಿಸ್ ಗ್ಯಾರಂಟಿ ಇಸ್ ಫಾರ್ ಆಲ್ ಡೆವಲಪ್ಮೆಂಟ್. I have hundreds of reasons to vote for Modi that I had collected lots of details for, in case of insurance for old age people, for children, for daughter, or I mean girl child. So like that, thousands of developments are there which common people know. Health insurance, one of the biggest this thing, health for all, for agriculture, Kisan card is, credit card is given, like that many things are there. Not like for selected people, like giving free electricity, then free bus, not for few things. It is controlled all over the world by Modi influence. ಅಲ್ಲಿಗೆ BJP ಸರ್ಕಾರ ಜಾತಿ ಜಾತಿ ಮಾಡುವೆ, ಕೋಮುಗಲಭೆ ಎಲ್ಲ ಸೃಷ್ಟಿಸಿದೆ ಅಂತ ತುಂಬಾ ಮಾಧ್ಯಮಗಳಲ್ಲೆಲ್ಲ ಹೇಳ್ತಿದ್ದೆ, ಇದೆಲ್ಲ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ? ಎಲ್ಲ ರೂಮರ್ಸ್, ಯಾವ್ದು ಜಾತಿ ನೋಡಿ, ನಮ್ದು ಎಲ್ಲ ಐಡಿಯಾಲಜಿ ಇಸ್ ಫ್ರಮ್ RSS. ಇಷ್ಟುವರೆಗೆ ಒಂದು ಎಲ್ಲಿ ಕೂಡ ಅವರು ಒಂದು ಜಾತಿದ ಬಗ್ಗೆ ಹೇಳಲೇ ಇಲ್ಲ. ಈಗ ಹೇಳು ಜಾತಿದ ಬಗ್ಗೆ ಹೇಳುದೆಲ್ಲ ಕಾಂಗ್ರೆಸ್. ನಾವು ಇಷ್ಟುವರೆಗೇನು ಎಲ್ಲಿ ಇಲ್ಲ. ಕೆಲವು ಲೀಡರ್ಸ್ ಹೇಳ್ತದೆ, ದಟ್ ಈಸ್ ಓಕೆ, ಬಟ್ ಜನರಲಿ ಇಫ್ ಯು ಸಿ ಆಲ್ ಓವರ್ ಇಂಡಿಯಾ, ದ ಡೆವಲಪ್ಮೆಂಟ್ ಇಸ್ ಫಾರ್ ಆಲ್, ಆರ್ ದೇ ಆರ್ ಸ್ಪೆಸಿಫಿಕಲಿ ಟೋಲ್ಡ್ ಇಟ್ ಇಸ್ ಮೈನಾರಿಟಿ. ಅದರಲ್ಲಿ ಎಲ್ಲ ಜಾತಿ ಬರ್ತದೆ, ಅದಕ್ಕೆ ತುಂಬ ರೂಲ್ಸ್ ಬರ್ತದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ, ಮತ್ತೆ ಆರ್ಟಿಕಲ್ 370 ಇದೆ, ಹಾಗೆ ತುಂಬ ಮೆಲ್ಲ ಇಸ್ ಟ್ರೈಂಗ್ ಟು ಪುಷ್ ಇಟ್. 10 ವರ್ಷ ಇಸ್, 10 ಇಯರ್ಸ್ ಇಸ್ ವೆರಿ ಲೆಸ್ ಟೈಮ್. ಲಾಸ್ಟ್ 50 ಇಯರ್ಸ್ದು ಬೇರೆ ಇದೆ, 40 ಇಯರ್ಸ್ದು ಬೇರೆ ಇದೆ. 10 ಇಯರ್ಸಲ್ಲಿ ಇಷ್ಟು ಮಾಡಿದ, ನೆಕ್ಸ್ಟ್ 5 ಇಯರ್ಸ್ ಅವ್ರು, ನೆಕ್ಸ್ಟ್ 20 ಇಯರ್ಸ್ BJP ಏನು ಮಾಡ್ತೇನೆ ಅಂದರೆ, ವಿ ಶುಡ್ ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಎ ಚೇಂಜ್. ಅವರ್ ಕಂಟ್ರಿ ಇಸ್ ಡೆವಲಪಿಂಗ್, ವಿ ಕ್ಯಾನ್ ಸಿ ಅವರ್ ರೋಡ್ಸ್. ಸೊ ಡೆವಲಪ್ಮೆಂಟ್ ಫಾರ್ ಆಲ್, ನಾಟ್ ಫಾರ್ ಒನ್ ಸ್ಪೆಸಿಫಿಕ್ ಗ್ರೂಪ್. ಈ ಸತಿ ಕೇಂದ್ರದಲ್ಲಿ ಯಾರು ಬರಬೇಕು? ಮೋದಿಜಿ ಅವರು ಬರಬೇಕು. ಯಾಕೆ ನರೇಂದ್ರ ಮೋದಿ ಬರಬೇಕು? ಅದಕ್ಕಂದರೆ ನನ್ನದಿಂದ ಈ ವರ್ಷ ಮೊದಲೇ ಮತ ಸರ್. ಮೋದಿ ಮಾಡಿದ ಸಾಧನೆ ಅಂದರೆ ಬರೀ ರಾಮ ಮಂದಿರ ಕಟ್ಟಿದ. ರಾಮ ಮಂದಿರ ಈ ಹಿಂದೆ ಇದ್ದದ್ದು ನಮ್ಮ ಹಿಂದೂಗಳ ಒಂದು ಪವಿತ್ರವಾದಂತಹ ಸ್ಥಳ. ಇದು ಕಾಂಗ್ರೆಸ್ನವರಿಗೆ ಸಹ ಕಟ್ಬೋದಿತ್ತಲ್ಲ, 60 ವರ್ಷ ಇದ್ರು. ಕಾಂಗ್ರೆಸ್ ನಮ್ಮ ರಾಮ ಮಂದಿರದ ವಿರುದ್ಧ, ಅಂದ್ರೆ ರಾಮ ಮಂದಿರ ಅಲ್ಲಿ ಇರಲಿಲ್ಲ, ರಾಮ ಕಾಲ್ಪನಿಕ ಅನ್ನುವಂತ ರೀತಿಯಲ್ಲಿ ಮಾತನಾಡಿದೆ ಇದೇ ಕಾಂಗ್ರೆಸ್. ಇವಾಗ ನಮ್ಮ ಮೋದಿಜಿ ಅವರು ಬಂದ ನಂತರ ರಾಮ ಮಂದಿರವನ್ನು ಬಹಳ ಒಂದು
ವಿಶಾಲವಾಗಿ ಮತ್ತೆ ಅದ್ದೂರಿಯಾಗಿ ಒಂದು ಸ್ಥಾಪನೆಯನ್ನು ಮಾಡಿದ್ರು. ಆ ಮಾಡಿದಂತ ಹೊತ್ತಿನಲ್ಲಿ ಕೆಲವರು ಹೇಳಿದ್ರು ಇನ್ನು ಕೋಮುಗಲಭೆ ಆಗ್ತದೆ, ಅದಾಗ್ತದೆ, ಇದಾಗ್ತದೆ ಅಂತ ಹೇಳಿದ್ರು. ಆದ್ರೆ ಎಲ್ಲಿಯೂ ಕೋಮುಗಲಭೆ ಆಗ್ಲಿಲ್ಲ. ಒಳ್ಳೆ ಶಾಂತ ರೀತಿಯಲ್ಲಿ ಎಲ್ಲ ಧರ್ಮದವರು ಸಹಕಾರ ಮಾಡಿ ರಾಮ ಮಂದಿರ ಭವ್ಯ ರೀತಿಯಲ್ಲಿ ಕಟ್ಟುವಂತೆ ಆಗಿದೆ. ಆದ್ರೆ ಕಾಂಗ್ರೆಸ್ನವರಿಗೆ ಏನಂತ ಹೇಳಿದ್ರೆ, ನಾನು ಅವ್ರ ಹತ್ರ ನೇರವಾಗಿ ಕ್ವಶನ್ ಮಾಡುದು, ಇದೇ ರಾಮ ಮಂದಿರವನ್ನು ನೀವು ಕಟ್ಟಿದ್ರೆ ಇವತ್ತು ಅದರ ಒಂದು ಕ್ರೆಡಿಟ್ ಅನ್ನು ನೀವು ಪಡೆದುಕೊಳ್ಬಹುದಿತ್ತಲ್ಲ, ಯಾಕೆ ನೀವು ಕಟ್ಟಲಿಲ್ಲ? ನೀವು ಹಿಂದೂಗಳನ್ನು ಕಾಲಿನಾಡಿಗೆ ಹಾಕಿ ತುಳಿಲಿಕ್ಕೆ ನೋಡಿದವರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿ, ಮೊನ್ನೆ ಒಂದು ಹುಡುಗಿಯನ್ನು 14 ಬಾರಿ ನಾನು ನಿನ್ನೆ ನೋಡಿದಾಗೆ 14 ಬಾರಿ ಚುಚ್ಚಿ ಚುಚ್ಚಿ ಕೊಲೆಯನ್ನು ಮಾಡಿದ್ದಾರೆ. ಅದೇ ಅವರ ಪಕ್ಷದ ಕಾರ್ಪೊರೇಟರ್ ನಮ್ಮ ಮಗಳು. ಆದ್ರೆ ಅವರ ನಿಲುವು ಏನುಂಟು ಅಂತ ಹೇಳಿದ್ರೆ, ಸರಿಯಾಗಿ ತದ್ವಿರುದ್ಧವಾಗಿ ಉಂಟು ಅದರದ್ದು. ಅಂದ್ರೆ ಅವರು ವೋಟ್ ಬ್ಯಾಂಕ್ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಅವರೆಲ್ಲರೂ ನಾವೆಲ್ಲ ಹಿಂದು ಅನ್ನುವಂಥದ್ದನ್ನು ನಾವು ಮೊದಲು ನೆನಪಿಟ್ಕೊಳ್ಬೇಕು. ನಾವೆಲ್ಲ ಒಂದು, ನಾವೆಲ್ಲ ಹಿಂದು ಅಂತೇಳಿ. ಯಾಕಂತೇಳಿದ್ರೆ ಇವತ್ತು ನಾವು ಜಾತಿ ಜಾತಿಯ ಮಧ್ಯೆಯಲ್ಲಿ ವಿಷ ಬೀಜವನ್ನು ಬಿತ್ತಿ ನಮ್ಮನ್ನೆಲ್ಲ ಸ್ಪ್ರಿಟ್ ಮಾಡ್ತಾ ಇದ್ದಾರೆ. ದಯಮಾಡಿ ನಾನು ನಿಮ್ಮ ಹತ್ರ ಎಲ್ಲ ನನ್ನ ಹಿಂದೂಗಳ ಹತ್ರ ಕೇಳ್ಬೋದು, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಾಗಿದ್ದಾಗ ಇಂಥದ್ದನ್ನೆಲ್ಲ ತಡೆಗಟ್ಟಲಿಕ್ಕೆ ಸಾಧ್ಯ. ಈಗ ನೋಡಿ, ಒಂದು ಬಿಟ್ಟಿ ಭಾಗ್ಯ ಅಂತ ನಾನು ಬಿಟ್ಟಿ ಭಾಗ್ಯ ಅಂತಲೇ ಹೇಳ್ತೇನೆ. ಇದು ನಮ್ಮ ಕೆಲವು ಹಿಂದೂಗಳಿಗೆ ಅದು ಯೋಚನೆ ಇಲ್ಲ. 2047 ಒಂದು ಧರ್ಮದವರು ಹೇಳಿದ್ದಾರೆ, ಇದನ್ನು ನಾವು ಇಸ್ಲಾಮೀಕರಣ ಮಾಡ್ತೇವೆ ಅಂತೇಳಿ. ಯಾವುದನ್ನು? ಭಾರತವನ್ನು. ಎಲ್ಲ ಮುಸ್ಲಿಮಾನರಿಗೆ ಒಂದು ರಾಷ್ಟ್ರ ಉಂಟು, ಕ್ರಿಶ್ಚಿಯನ್ ಅವರಿಗೆ ಒಂದು ರಾಷ್ಟ್ರ ಉಂಟು, ಆದರೆ ನಮ್ಮ ಹಿಂದೂಗಳಿಗೆ ಎಲ್ಲಿಯೂ ರಾಷ್ಟ್ರ ಇಲ್ಲ. ಇದು ನಮ್ಮ ಹಿಂದೂಗಳು ಮೊದಲು ನೆನಪಿಟ್ಕೊಳ್ಬೇಕು. ಇವತ್ತು ನಾವೇನು ಜಾತಿ ಜಾತಿಯಲ್ಲಿ ನಾವು ಹೊಡೆದಾಡ್ಕೊಳ್ಬೋದು, ಆದರೆ ಆ ಜಾತಿ ಜಾತಿಯ ಮಧ್ಯೆ ಹೊಡೆದಾಡ್ಕೊಳ್ಬೇಕಾದ್ರೆ ನಮ್ಮ ಧರ್ಮ ಉಳಿಬೇಕು. ಧರ್ಮ ಇಲ್ಲದಿದ್ದರೆ ನಾಳೆ ಜಾತಿ ಇಲ್ಲ. ನಾವು ನಾಳೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಖಂಡಿತ ಇಲ್ಲ. ಮತ್ತು ಇನ್ನೊಂದು, 5 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿಯನ್ನು ಮೋದಿಜಿಯವರು ಕೊಡ್ತಾ ಇದ್ದಾರೆ. ಇದನ್ನು ಜನಗಳು ಸ್ಪಷ್ಟವಾಗಿ ಕೊಡಬೇಕು. ಈಗ ಒಂದು 7 ತಿಂಗಳಾಯಿತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಸರಿಯಾಗಿ ಅದು ಸಹ ವಿತರಣೆ ಆಗ್ತಾ ಇಲ್ಲ. ಕೆಲವರಿಗೆ ಹಣ ಹಾಕೋದು ಅಥವಾ ಇನ್ನೇನು ಮಾಡ್ತಾ ಇದ್ದಾರೆ. ಮತ್ತು ಬಿಟ್ಟಿ ಭಾಗ್ಯದ ಬಗ್ಗೆ ವಿಚಾರ ಹೇಳುವಾಗ, ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹೌಸ್ ಟ್ಯಾಕ್ಸ್ ಜಾಸ್ತಿ ಆಗಿದೆ, 70% ಜಾಸ್ತಿ ಮಾಡಿದ್ದಾರೆ ಹೌಸ್ ಟ್ಯಾಕ್ಸ್. ಮೊನ್ನೆ ಕೇಳುವಾಗ ಹೇಳ್ತಾರೆ, ಇಲ್ಲಿ ಲ್ಯಾಂಡ್ ಇದೇನು ವ್ಯಾಲ್ಯೂ ಉಂಟಾ, ಅದರ ಮೇಲೆ ನಾವು ಟ್ಯಾಕ್ಸ್ ವಿಧಿಸ್ತಾ ಇದ್ದೇವೆ ಅಂತೇಳಿ ಇಲ್ಲಿ ಕಮಿಷನರ್ ಅವರು ಹೇಳ್ತಾ ಇದ್ದಾರೆ. ಆಗಿರುವಾಗ ಇದು ಯಾಕೋಸ್ಕರ ಕಮರ್ಷಿಯಲಲ್ಲಿ 4 ರೂಪಾಯಿ ಇದ್ದದ್ದು ಈಗ 7.50 ರೂಪಾಯಿ ಆಗಿದೆ. ಯಾವುದು? ಕರೆಂಟ್ ಬಿಲ್. ಇದನ್ನು ಯಾಕೆ ನಾವು ಯಾರ ಹತ್ರ ಕೇಳುವುದಿಲ್ಲ? ಪ್ರೋತ್ಸಾಹಧನ, ಹಾಲಿಗೆ ಪ್ರೋತ್ಸಾಹಧನ ಕೊಡುವುದನ್ನು ನಿಲ್ಲಿಸಿಯೇ ಬಿಟ್ಟಿದ್ದಾರೆ ರೈತರಿಗೆ. ಇವರು ಹೇಳ್ತಾರೆ ನಾವು ರೈತರ ಪರವಾದಂಥ ಸರ್ಕಾರವನ್ನು ಮಾಡ್ತೇವೆ ಅಂತೇಳಿ. ರೈತರಿಗೆ ಸರಿಯಾಗಿ ಕರೆಂಟ್ ಕೊಡುವಂಥ ಯೋಗ್ಯತೆ ಇಲ್ಲದ ಸರ್ಕಾರ ಇವರದ್ದು. ರೈತರಿಗೆ ಸರಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕಾಗದಂಥ ಸರ್ಕಾರ ಇವರದ್ದು. ಯಾಕಂತೇಳಿ ರೈತರು ಪಡುವಂಥ ಅಲ್ಲೆಲ್ಲ ಬರಗಾಲ ಬಂದಿದೆ. ಅಂದರೆ ಸಿದ್ದರಾಮಯ್ಯ ಬಂದಾಗ ಅದು ಬರಗಾಲ ಸಹಜ. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದ ಕಾಲದಲ್ಲಿ ಸಹ ನಮ್ಮ ಮಂಗಳೂರಿಗೆ ಸಹ ಬಂದಿದೆ ಬರಗಾಲ. ಆ ಸಂದರ್ಭದಲ್ಲಿ ಯಾವತ್ತು ಕಾಣದ ಬರಗಾಲ ಬಂದಿತ್ತು. ಆದರೆ ನಾನೊಂದು ನೇರವಾಗಿ ಹೇಳ್ತೇನೆ, ಮೋದಿಜಿಯವರು ಮಾಡಿದಂಥ ಒಂದು ಸಾಧನೆಯನ್ನು ನಿಮ್ಮ ಕಾಮಾಲೆ ಕಣ್ಣನ್ನು ಬಿಟ್ಟು ಶುದ್ಧವಾದಂಥ ಕಣ್ಣಿನಲ್ಲಿ, ಇಲ್ಲದ್ರೆ ಕನ್ನಡಕ್ಕೆ ಹಾಕೊಂಡಾದ್ರೂ ನೋಡ್ಕೊಳ್ಳಿ, ಅವ್ರು ಏನು ಮಾಡಿದ್ದಾರೆ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತುಂಟು. ಇವತ್ತು ವಿಶ್ವನೇ ಅವರನ್ನು ನೋಡಿದಾಗ ವಿಶ್ವ ನಾಯಕ ಅಂತೇಳಿ ಒಪ್ಕೊಂಡಿದೆ. ಇದೊಂದು ನೆನಪಿನ ಹೇಳ್ಕೊಂಡು ಇನ್ನೊಂದು ನಾನು ಮತದಾನ ಬಾಂಧವರಲ್ಲಿ ವಿನಂತಿ ಮಾಡೋದು, ಈಗ ಇದಕ್ಕೂ ಪುನಃ ಒಂದಿಷ್ಟು 27 ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ. ದಯಮಾಡಿದಕ್ಕೆ ಯಾರು ಮರುಳಾಗಬೇಡಿ. ಅವರು ಹೇಳಿದಂಥ ಪ್ರತಿ ಮನೆಗೆ 200 ಯುನಿಟ್ ವಿದ್ಯುತ್ ಫ್ರೀ ಅಂತೇಳಿ ಬಂದ ನಂತರದಿಂದ ಒಂದು 4 ದಿವಸದಿಂದ ಅವರ ವರಸೆಯೇ ಚೇಂಜ್ ಆಗಿದೆ. 1 ವರ್ಷದ ಸರಾಸರಿಯನ್ನು ನೋಡಿ ಅವರಿಗೆ ವಿದ್ಯುತ್ ಫ್ರೀ ಕೊಡ್ತೇವೆ ಅಂತೇಳಿ ಅವರು ಎಲ್ಲಿ ಸಾಧ ಹೇಳಿಲ್ಲ. 200 ಯುನಿಟ್ ಪ್ರತಿಯೊಂದು ಮನೆಗೆ ಫ್ರೀ ಅಂತ ಹೇಳಿದ್ದಾರೆ. 2000 ಪ್ರತಿಯೊಬ್ಬರಿಗೂ ಫ್ರೀ ಅಂತ ಹೇಳಿದ್ದಾರೆ. ಬಂದ ನಂತರ ಏನು ಹೇಳಿದರು, ಹೆಣ್ಣು ಮಕ್ಕಳಲ್ಲಿ ಒಂದು ಯಜಮಾನ ಯಾರಿರ್ತಾರೆ ಅವರಿಗೆ, ಅದರಲ್ಲೂ ಸೇನಾಗಿದೆ ಅಂತ ಹೇಳಿದರೆ, ನಮ್ಮ ಮಂಗಳೂರಿನ ಭಾಗದಲ್ಲಿ ನಮ್ಮದು ರೇಷನ್ ಕಾರ್ಡಲ್ಲಿ ಗಂಡನ ಹೆಸರು ಇದ್ರೆ ಆ ಹೆಂಡತಿಗೆ ಬರೋದಿಲ್ಲ, ಹೆಂಡತಿಯ ಹೆಸರು ಯಜಮಾನನ ಸ್ಥಾನದಲ್ಲಿ ಇರಬೇಕು, ಅದಕ್ಕೆ ಮಾತ್ರ 2000 ಬರ್ತಾರೆ. ಅದು ಸಹ ಕೆಲವು ದಿನಗಳಾಯ್ತಂತೆ. ಕೆಲವರು ನನಗೆ ಫೋನ್ ಮಾಡ್ತಿದ್ದಾರೆ. ಆಗಿರುವಾಗ ಇದನ್ನೆಲ್ಲ ನೋಡಿ ದಯಮಾಡಿ ಓಟ್ ಹಾಕಬೇಡಿ. ಓಟ್ ಅನ್ನುವಂಥದ್ದು ನಾವು ಮಾರುವಂಥ ವಸ್ತು ಅಲ್ಲ, ಅದು ಅಮೂಲ್ಯ. ನಾವು ಒಂದು ಸರ್ಕಾರವನ್ನು ರಚನೆಯೂ ಮಾಡ್ಬೋದು, ಕೆಡ್ಲೂಬಹುದು. ಯಾವುದು? ನಮ್ಮ ಒಂದು ಮತದಿಂದ. ಅದಕ್ಕಾಗಿ ನಾನು ನನ್ನ ಮತದಾನ ಬಾಂಧವರಲ್ಲಿ ಯೋಚನೆ ಹೇಳುವಂಥದ್ದು, 26 ತಾರೀಕಿಗೆ ಬೆಳಿಗ್ಗೆ, ಮಧ್ಯಾಹ್ನ ಕೆಲವರಿಗೆ ಬಿಸಿಲು ಅನ್ನುವಂಥ ಒಂದು ಇದರಲ್ಲಿ ಬರಲಿಕ್ಕಿಲ್ಲ, ಆದರೆ ಬೆಳಿಗ್ಗೆ ಆದಷ್ಟು ಬೇಗ ಬಂದು ಮತದಾನವನ್ನು ಮಾಡಿ.